ಥ್ಯಾಂಕ್ಸ್ ಟು ಬಾಬು, ಜೈ ಕರ್ನಾಟಕ ವ್ಯಕ್ತಿ. ಯಾರು ನನ್ನ ಬಾಗಲಕೋಟೆ ಕಡ್ದ, ಹೂ ಕಾಲ್ ಮೀ ಟು ಬಾಗಲಕೋಟೆ ಆ್ಯಂಡ್ ಅವಾರ್ಡ್ ಕೊಟ್ಟ, ಪ್ರಶಸ್ತಿ ಕೊಟ್ಟ. ಆ್ಯಂಡ್ ನನಗೆ ನಿಜವಾದ ಅವಾರ್ಡ್ ಪ್ರಶಸ್ತಿ ಏನು ಗೊತ್ತಾ, ಯಾವ ಬಾಗಲಕೋಟೆ ಮೊದಲು ಹೆಂಗಿತ್ತು, ವಿಚ್ ಬಾಗಲಕೋಟೆ ಹೌ ಇಟ್ ವಾಸ್ ಬಿಫೋರ್, ಇವತ್ತು ಆ ಬಾಗಲಕೋಟೆ ಎಷ್ಟು ಚೆನ್ನಾಗಾಗಿದೆ. ಇಟ್ ಇಸ್ ಬಿಕಮ್ ಸೋ ನೈಸ್, ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ದ ಮೇಂಟೈನ್ ದಿ ರೋಡ್ಸ್ ಚೆನ್ನಾಗಿದೆ. ಅದೇ ಥರ ಸರ್ಕಾರಕ್ಕೆ ಹೇಳ್ತೀನಿ, ಅಲ್ಲಿರೋ ಜನರ ಕಷ್ಟಗಳನ್ನು ಹಂಗೆ ಸ್ವಲ್ಪ ನೋಡ್ಕೊಂಬಿಟ್ರೆ ಭಾಳ ಖುಷಿ ಪಡ್ತೀನಿ. ಯಾಕಂದರೆ ಉತ್ತರ ಕರ್ನಾಟಕ ಅಂದರೆ ಮಳೆ ಜಾಸ್ತಿ ಆದರೂ ಬೆಳೆ ಪ್ರಾಬ್ಲಮ್ಮು, ಮಳೆ ಕಮ್ಮಿ ಆದರೂ ಕ್ರಾಪ್ಸ್ಗೆ ಪ್ರಾಬ್ಲಮ್ ಆಗುತ್ತೆ. ಹಂಗಿರುವಾಗ ಉತ್ತರ ಕರ್ನಾಟಕ ಗೊತ್ತಲ್ಲ, ಮಳೆ ಅಷ್ಟು ಈಸಿಯಾಗಿ ಮಳೆ ಬರೋಲ್ಲ. ಆ್ಯಂಡ್ ಇವತ್ತು ಬಾಗಲಕೋಟೆ ಅಷ್ಟು ಚೆನ್ನಾಗಿತ್ತು ನೋಡಿದ್ರೆ ಖುಷಿಪಟ್ಟೆ. ಬಾಗಲಕೋಟೆ ಜನರು ನನಗೆ ಭಾಳ ಪ್ರೀತಿ ಕೊಟ್ಟರು, ಜೈ ಕರ್ನಾಟಕದವರು ಭಾಳ ಪ್ರೀತಿ ಕೊಟ್ಟರು. ಯಾವ ಜೈ ಕರ್ನಾಟಕ ಮುತ್ತಪ್ಪರೆಯವರು ಸ್ಥಾಪನೆ ಮಾಡಿದ್ದಾರೆ, ಆ ಮುತ್ತಪ್ಪರೆಯವರು ನನ್ನ ಆತ್ಮೀಯರು, ನನ್ನ ಅವಾಗಿಂದ ಮಗು ಥರ ನೋಡ್ಕೊಂಡಿದ್ದಾರೆ. ಅದೇ ಥರ ಜೈ ಕರ್ನಾಟಕದವರು ನನ್ನ ಮಗು ಥರ ನೋಡಿಕೊಂಡ್ರು, ಪ್ರೀತಿ ಕೊಟ್ಟರು. ಆ್ಯಂಡ್ ನಾನು ಅವ್ರಿಗೆ ಕೊಟ್ಟಿದ್ದ ಕಣ್ಣೀರು, ಕಣ್ಣೀರ ಬೆಲೆ ಏನಂದರೆ ಇವತ್ತು ಬೆಂಗಳೂರು ಸಿಟಿ ಥರ ಉತ್ತರ ಕರ್ನಾಟಕ ಕೂಡ ಆಗ್ತಾಯಿದೆ. ಆ್ಯಂಡ್ ನಾನು ಬೀದರ್ಗೆ ಹೋದಾಗಲ್ಲ ಅಷ್ಟೇ ಅಲ್ಲೂ ನೋಡಿದೆ, ಬೆಂಗಳೂರು ಸಿಟಿ ಥರ ಬೀದರ್ ಕೂಡ ಆಗಿದೆ. ಆ್ಯಂಡ್ ಮಣ್ಣೋಗಿ ಥಾರ್ ರೋಡ್ ಬಂದಿದೆ, ಕಷ್ಟಗಳೋಗಿ ಸುಖಗಳು ಬರಲಿ ರೈತರಿಗೆ. ರೈತರು ಯಾವ ಕಷ್ಟದಲ್ಲೇ ಇರಬೇಕಾ? ರೈತರು ಯಾವ ಕಷ್ಟದಲ್ಲೇ ಇರಬೇಕಾ? ಅವರು ಸಂತೋಷ ನೋಡಬೇಕಲ್ವಾ? ನಮ್ಮ ಹೊಟ್ಟೆ ತುಂಬಿಸೋದನ್ನ ನೋಡೋಕ್ಕೋಗಿ ಅವರು ಎಷ್ಟು ಸರಿ ಹಸಿವಲ್ಲಿ ಮಲಗ್ತಾರೆ, ಅದು ಬೇಡ. ಆ್ಯಂಡ್ ಹಂಗೆ ಇದು ಬಾಗಲಕೋಟೆಯಲ್ಲಿ ನಮ್ಮ ಹುಡುಗ ಒಬ್ಬ ನನ್ನ ಅಭಿಮಾನಿ ಮನೆಗೆ ಕರ್ಕೊಂಡೋಗಿ ಹೊಟ್ಟೆ ತುಂಬ ಊಟ ಆಗ್ತಾ ಜೋಳದ ರೊಟ್ಟಿ. ಆ್ಯಂಡ್ ನೋಡಿ, ಇದು ಬರೋದು ರೈತರಲ್ಲೇ ಫಸ್ಟು, ಹಂಚ್ಕೊಂಡು ತಿನ್ನೋದು ಕಿತ್ಕೊಂಡು ತಿನ್ನೋದಲ್ಲ. ಇವಾಗ ಯಾವುದೇ ಸರ್ಕಾರ ಬರಲಿ, ಇವತ್ತು ನಾಳೆ ಅಲ್ಲಿ ಡಿಸೈಡ್ ಆಗುತ್ತೆ. ಆ ಸರ್ಕಾರಕ್ಕೆ ನಾನು ಹೇಳೋದೇನು ಗೊತ್ತಾ, ಕುಮಾರಸ್ವಾಮಿ ಅವರು ಏನೇನು ಮಾತುಗಳನ್ನ ಕೊಟ್ಟಿದ್ದರು ಅದನ್ನು ಆ ಸರ್ಕಾರ, ಆ ಮುಖ್ಯಮಂತ್ರಿ ಪೂರೈಸಬೇಕು. ಆ್ಯಂಡ್ ಲಾಸ್ಟ್ ಟೈಮ್ ಹಳ್ಳಿಗಳಿಗೆ ಹೋಗಿ, ಯಾದಗಿರಿಗಳು ಬರೋಕ್ಕೆ ಹೋಗಿ ಕೂಡ ಏನೇನು ಸ್ಕೂಲು ಮತ್ತು ಹಾಸ್ಪಿಟಲ್ ಮಾತು ಕೊಟ್ಟಿದ್ದಾರೋ ಅದನ್ನು ಕೂಡ ಪೂರೈಸಬೇಕು. ಅದು ಕುಮಾರಸ್ವಾಮಿ ಅವ್ರಿಗೆ ಹೆಸರು ಹೋಗುತ್ತೆ ಅಂತಲ್ಲ, ಅದು ಜನರ ಕಷ್ಟ ಪರಿಹಾರ ಆಗುತ್ತೆ ಅಂತ ಯೋಚನೆ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಟು ಬಾಬು. ಆ್ಯಂಡ್ ಹಂಗೆ ಉದಯ ಟಿ ವಿ ನನ್ನ ಆತ್ಮೀಯ ಬ್ರದರ್ ಅಂತ ಹೇಳ್ಬೋದು, ವಿನಾಯಕ್ ಅವನು ತ್ರೂನೇ ಬಾಬು ಪರಿಚಯ ಆಗಿದ್ದು. ಬಾಬು ನಾನು ಜೈ ಕರ್ನಾಟಕದ್ದು ನನಗೆ ಅವಾರ್ಡ್ ಕೊಟ್ಟಿದ್ದಾರೆ, ನಾನು ಹೇಳಿದ್ರೆ ನಮ್ಮ ನಿಜವಾದ ಅವಾರ್ಡ್ ಅಂತ ಅನಿಸಿದ್ದು. ಅಲ್ಲಿ ಬಾಗಲಕೋಟೆ ಇವತ್ತು ಒಂದು ಸಿಟಿ ಥರ ಆಗ್ತಾಯಿದೆ, ಜನರಿಗೂ ಕಷ್ಟ ಕಮ್ಮಿ ಆಗಿದೆ. ಆ್ಯಂಡ್ ನಿನ್ನೆ ಹಂಗೆ ಮಾತಾಡ್ತಾ ಸಿದ್ದರಾಮಯ್ಯ ಅವರು 1000 ಕೋಟಿ ರಿಲೀಸ್ ಮಾಡಿದ್ರು ಬಾಗಲಕೋಟೆ ಡೆವಲಪ್ಮೆಂಟ್ಗೆ ಅಂತ. ಥ್ಯಾಂಕ್ ಯು ಸಿದ್ದರಾಮಯ್ಯ ಅವರೇ. ನಾ ಹೇಳಿಲ್ವ, ಹಳ್ಳಿಯವ್ರಿಗೆ ಅಥವಾ ಉತ್ತರ ಕರ್ನಾಟಕದವ್ರಿಗೆ ನೀವು ದುಡ್ಡು ರಿಲೀಸ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಯಾಕಂದರೆ ಅವರು ಮಳೆಯನ್ನು ನೋಡ್ಕೊಂಡು ಬದುಕೋರು, ಮಳೆ ಅನ್ನೋದು ಕೈ ಕೊಡೋದು ಉತ್ತರ ಕರ್ನಾಟಕದಲ್ಲಿ ಮಾತ್ರ, ಬೇರೆ ಕಡೆ ಕರ್ನಾಟಕದಲ್ಲ. ಹಾಗಂತ ಎಲ್ಲ ರೈತರು ಕರ್ನಾಟಕದ ಅವ್ರನ್ನ ನೀವು ಕಾಳಜಿ ವಹಿಸ್ಬೇಕು, ಉತ್ತರ ಕರ್ನಾಟಕ ರೈತರನ್ನ ಕಾಳಜಿ ವಹಿಸಿ ಅಂತಲ್ಲ, ಒಬ್ಬ ರೈತರನ್ನ ಕಾಳಜಿ ವಹಿಸ್ಬೇಕು. ಯಾಕಂದ್ರೆ ನಾವು ತಿಂತಿರೋದು ಬರೀ ನಮ್ಮ ಬೆವರು ದುಡ್ಡಲ್ಲ, ಒಬ್ಬ ರೈತನ ಬೆವರು ಕೂಡ ನಾವು ತಿಂತಾ ಇದ್ದೀರಿ ಅಂತ ಮರಿಬೇಡಿ. ಬಾಯ್ ಫ್ರಮ್ ಮೈ ಫೈಟಿಂಗ್ ಅಂಡ್ ಫೈರಿಂಗ್ ಸ್ಟಾರ್ ಹುಚ್ಚಾ ವೆಂಕಟ್. ಕೊನೆಯದಾಗಿ ಜೈ ಕರ್ನಾಟಕದವ್ರಿಗೆ, ಬಾಬುಗೆ, ಆ್ಯಂಡ್ ನೀವು ಕೊಟ್ಟಿದ್ದ ಪ್ರೀತಿ ಅದನ್ನು ನಾನು ಉಳ್ಸ್ಕೊಂಡಿದ್ದೀನಿ, ನೀವು ಕೊಟ್ಟಿದ್ದ ಒಂದು ಅವಾರ್ಡ್ ಕೂಡ ಉಳ್ಸ್ಕೊತೀನಿ. ಆ್ಯಂಡ್ ನನಗೆ ಸಿಕ್ಕಿದ ಅವಾರ್ಡು ಬಾಗಲಕೋಟೆ ಜನರು ಇವತ್ತು ಸಂತೋಷವಾಗಿದ್ದಾರೆ, ಅದು ಡೆವಲಪ್ ಆಗಿದೆ. ಆ್ಯಂಡ್ ಹೊಟ್ಟೆ ತುಂಬ ಊಟ ಇಟ್ಟಿದ್ದೀರಾ, ಆ ಊಟದ ಋಣ ನನಗೆ ಯಾವಾಗೋ ಗೊತ್ತಿತ್ತು, ಅದನ್ನು ನಾನು ತೀರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಇನ್ನೂ ತೀರಿಸ್ತೀನಿ ನಿಮ್ಗಳಿಗೋಸ್ಕರ. ಆ್ಯಂಡ್ ಉತ್ತರ ಕರ್ನಾಟಕಕ್ಕೆ ಯಾವತ್ತೂ ಹುಚ್ಚಾ ವೆಂಕಟ್ ಇದ್ದೇ ಇರ್ತಾನೆ. ಆ್ಯಂಡ್ ಬರೀ ಉತ್ತರ ಕರ್ನಾಟಕಕ್ಕಲ್ಲ, ಇಡೀ ಕರ್ನಾಟಕಕ್ಕಲ್ಲ, ಇಡೀ ಪ್ರಪಂಚಕ್ಕೆ ಇರ್ತಾನೆ, ಒಳ್ಳೆಯವ್ರಿಗೆ ಇರ್ತಾನೆ, ಕಷ್ಟದಲ್ಲಿರೋರ್ಗೆ ಇರ್ತಾರೆ ಅಂತ ಹೇಳ್ತಾ, ಬೈ ಫ್ರಮ್ ಯ ಫೈಟಿಂಗ್ ಆ್ಯಂಡ್ ಫೈರಿಂಗ್ ಸ್ಟಾರ್ ಹುಚ್ಚಾ ವೆಂಕಟ್.